ಲಾಕ್ಡೌನ್ ಇಂದ ನಗರದಲ್ಲಿ ಕಮಿಷನರ್ ಸಾರ್ವಜನಿಕರ ಭೇಟಿ ನಿಷೇಧ ಮಾಡಿದ್ರು. ತಿಂಗಳ ಮೂರನೇ ಶನಿವಾರ ಜನರ ಸಮಸ್ಯೆಗೆ ಜನಸಂಪರ್ಕ ಸಭೆಯನ್ನ ಮಾಡ್ತಾ ಇದ್ರು. ಆದರೆ ಇವತ್ತು ಫೇಸ್‌ಬುಕ್ ಮುಖಾಂತರ ಕಮಿಷನರ್ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿದ್ರು. ಇದರ ಕುರಿತ ವರದಿ ಇಲ್ಲಿದೆ ನೋಡಿ. ಕಮಿಷನರ್ ಬಂತು ಫೇಸ್‌ಬುಕ್ ಲೈವ್‌ಗೆ ಭರ್ಜರಿ ರೆಸ್ಪಾನ್ಸ್. ಸಾರ್ವಜನಿಕರ ಸಮಸ್ಯೆಗೆ ಕುಂತಲ್ಲೇ ಪರಿಹಾರ. ನಗರ ಪೊಲೀಸ್ ಆಯುಕ್ತರಾದಾಗಿನಿಂದಲೂ ಕಮಲ್ಪನ್ ಜನರ ಸಮಸ್ಯೆ ಆಲಿಸಲು ಪ್ರತಿದಿನ ಸಿದ್ಧರಾಗ್ತಿದ್ರು. ಇದಕ್ಕಾಗಿ ಪ್ರತಿ ತಿಂಗಳು ಮೂರನೇ ಶನಿವಾರ ನಗರದ ಒಂದೊಂದು ಪೊಲೀಸ್ ಠಾಣೆಯಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸ್ತಾ ಇದ್ರು. ಲಾಕ್ಡೌನ್ ನಿಂದ ಜನಸಂಪರ್ಕ ಸಭೆಯನ್ನು ನಿಷೇಧಿಸಿದ್ರು. ಈ ಹಿನ್ನೆಲೆ ಫೇಸ್‌ಬುಕ್ ಲೈವ್ ಮುಖಾಂತರ ಎರಡು ಗಂಟೆಗಳ ಕಾಲ ನಗರದ ಜನರ ಸಮಸ್ಯೆಯನ್ನು ಆಲಿಸಿದ್ರು. ಲಾಕ್ಡೌನ್ ವೇಳೆ ಹೆಚ್ಚಾಗಿ ಪೊಲೀಸರ ಚೆಕ್ಪೋಸ್ಟ್ನಲ್ಲಿ ಕಿರುಕುಳ ನೀಡುತ್ತಾರೆ. ದಾಖಲೆಗಳನ್ನ ತೋರಿಸಿದ್ರು ಪೊಲೀಸರು ಸುಖಾಸುಮ್ಮನೆ ದೌರ್ಜನ್ಯ ನಡೆಸುತ್ತಾರೆ ಅಂತ ಕಮೆಂಟ್ ಮೂಲಕ ದೂರು ಕೊಟ್ಟರು. ಈ ಬಗ್ಗೆ ಕಮಿಷನರ್ ಫೇಸ್‌ಬುಕ್ನಲ್ಲಿ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರ ಕೊಟ್ಟರು. ಯಾರೇ ಅಧಿಕಾರಿ ಕಿರುಕುಳ ನೀಡಿದ್ರೂ ಸಂಬಂಧಪಟ್ಟ ಡಿಸಿಪಿ ಎಸಿಪಿಗೆ ದೂರು ಕೊಡಿ ಅಥವಾ ನೇರವಾಗಿ ನನ್ನ ನಂಬರ್ಗೆ ಕರೆ ಮಾಡಿ ಎಂದರು. ಅದರಿಂದ ಜಾಸ್ತಿ ಪ್ರಶ್ನೆಗಳು ಜಾಸ್ತಿ ಟೀಕೆ ನಮಗೆ ಬಂದಿರೋದು ಲಾಕ್ಡೌನ್ ಎನ್ಫೋರ್ಸ್ಮೆಂಟ್ ಮಾಡುವಾಗ ಪೊಲೀಸ್ ಅವರು ನಮಗೆ ತಳೀತಾ ಇದ್ದಾರೆ. ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದ್ದರೂ ಸಹ ಲಕ್ಷಾಂತರ ಜನ 10-15 ಲಕ್ಷ ಜನ ಪ್ರತಿ ದಿವಸ ಈ ಚೆಕ್ ಪೋಸ್ಟಿಂದ ಪಾರಾಗ್ತಾರೆ. ಎಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಒಂದು ಯಾವುದೋ ಕಾರಣಕ್ಕೆ ಆಗುತ್ತದೆ. ಲಾಕ್ಡೌನ್ ವೇಳೆ ದೂರು ನೀಡಲು ತೆರಳಿದ ಸಾರ್ವಜನಿಕರಿಗೆ ಇನ್ಸ್ಪೆಕ್ಟರ್ ಠಾಣೆಯಲ್ಲಿ ಇಲ್ಲ ಅಂತ ಎಫ್ಐಆರ್ ದಾಖಲಿಸಿಕೊಳ್ಳದೆ ವಾಪಸ್ ಕಳುಹಿಸಿದ ಬಗ್ಗೆ ಲೈವ್ ವೇಳೆ ಪ್ರಶ್ನೆ ಮಾಡಿದ್ರು. ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಇಲ್ಲ ಅಂತ ವಾಪಸ್ ಕಳುಹಿಸುವಂತಿಲ್ಲ. ಹೆಡ್ ಕಾನ್ಸ್ಟೇಬಲ್, ಮೇಲ್ಪಟ್ಟ ಅಧಿಕಾರಿ ಯಾರೇ ಇದ್ರೂ ದೂರು ಪಡೆದು ಎಫ್ಐಆರ್ ದಾಖಲು ಮಾಡಬೇಕು. ಈ ಬಗ್ಗೆ ಡಿಸಿಪಿ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ನೀಡ್ತೇನೆ. ದೂರುದಾರರನ್ನ ಠಾಣೆ ಸಿಬ್ಬಂದಿ ವಾಪಸ್ ಕಳುಹಿಸುವಂತಿಲ್ಲ ಎಂದರು. ಹೀಗೆ ಹಲವು ಸಮಸ್ಯೆಗೆ ಕಮಲ್ ಪಂತ್ ಫೇಸ್‌ಬುಕ್ ಲೈವ್‌ನಲ್ಲಿ ಪರಿಹಾರ ಕಲ್ಪಿಸಿದ್ರು. ನಾವು ಅವ್ರಿಗೆಲ್ಲ ನಮ್ಮ ನಂಬರ್ ಕೊಟ್ಟಿದ್ದೀವಿ ಡಿಸಿಪಿ ಸಂತೋಷ್ ಬಾಬು ಅವ್ರದ್ದು. ಅವರು ಅವ್ರ ಜೊತೆ ಯಾರ್ಯಾರಿಗೆ ಆ ಥರ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಎಲ್ಲ ವಿವರವಾದ ನಮಗೆ ವಿವರ ಕೊಟ್ಟರೆ ನಾವು ಬಗ್ಗೆ ಪರಿಶೀಲಿಸಿ ಅವ್ರಿಗೆ ನ್ಯಾಯ ಕೊಡ್ತೀವಿ. ಒಂದು ವಿಷಯ ಅದು ಆತರ ಇದ್ದರೆ ನಾವು ಖಂಡಿತ ಅದಕ್ಕೆ ಕ್ರಮ ತಗೊಳ್ತೀವಿ. ಏನಂತ ನೀವು ಅರ್ಥ ಮಾಡ್ಕೋಬೇಕು. ಲಾಕ್ಡೌನ್ ವೇಳೆ ಜನರು ಪೊಲೀಸರ ಜೊತೆ ಸಹಕಾರ ಕೊಡಬೇಕು. ಆಗ ಮಾತ್ರ ಕೋವಿಡ್ ಚೈನ್ ಲಿಂಕ್ ಕಟ್ ಮಾಡಬಹುದು. ಕಳೆದ ಬಾರಿಗಿಂತ ಈ ಬಾರಿ ಲಾಕ್ಡೌನ್ನಲ್ಲಿ ಉತ್ತಮ ಸಹಕಾರ ನೀಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಕಮಲ್ ಪಂತ್ ಸಾರ್ವಜನಿಕರ ಸಮಸ್ಯೆ ಆಲಿಸಿದ್ದಕ್ಕೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆ ವ್ಯಕ್ತವಾಗಿದೆ. ಅರುಣ್ ಹಿಪ್ಪರಗಿ, ಕ್ರೈಂ ಬ್ಯೂರೋ, ಪವರ್ ಟಿವಿ, ಬೆಂಗಳೂರು.